ಹಾಯ್ ಎಲ್ಲ, ನಾನು ರೈತ ಬಂದವರಿಗೆ ವಿಲೇಜ್ ಕೃಷಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಮಾಹಿತಿ ತಿಳಿಸ್ಕೊಡಕ್ಕೆಟ್ಟಿದ್ದೀನಪ್ಪ ಅಂತಂದರೆ, ತೋಟಗಾರಿಕೆ ಕೃಷಿಗಳಲ್ಲಿ ಮಧ್ಯದಲ್ಲಿ ಬದನೆಕಾಯಿ ಬೆಳೆಯನ್ನು ಯಾವ ರೀತಿ ನಾವು ಬೆಳೆದುಕೊಳ್ಬೋದು, ಅದರಲ್ಲಿ ಯಾವ ರೀತಿ ಆದಾಯವನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಕ್ಕೆಟ್ಟಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಓಕೆ, ಎಲ್ಲ ರೈತ ಬಂದವರಿಗೆ ನಾನು ತಿಳಿಸ್ಕೊಡೋದು ಒಂದೇ, ಏನಪ್ಪ ಅಂತಂದರೆ ಬದನೆ ಕೃಷಿಯಲ್ಲಿ ಆದಷ್ಟು ಲಾಭವನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡಕ್ಕೆಟ್ಟಿದ್ದೀನಿ. ನೀವು ಒಂದು ಸಾರಿ ಈ ಬದನೆಯನ್ನು ನಾಟಿ ಮಾಡಿದಿರಂತಂದರೆ ಪದೇ ಪದೇ ಇದರಲ್ಲಿ ಆದಾಯವನ್ನು ಪಡಿಬೋದು. ಯಾವ ರೀತಿಯಪ್ಪ ಅಂತಂದರೆ, ಇವಾಗ ನಾವು ಒಂದು ಸಾರಿ ಬದನೆಯನ್ನು ಹಾಕಿದ್ದೀವಿ ಅಂತಂದರೆ ಅದರಲ್ಲಿ ಎಷ್ಟು ಇಳುವರಿ ಬರುತ್ತೆ, ಅಷ್ಟು ಇಳುವರಿ ತಕ್ಕೊಂಡ ಮೇಲೆ ಏನು ಮಾಡಬೇಕಾಗಿರುತ್ತಪ್ಪ ಅಂತಂದರೆ, ಕೆಲವೊಂದಿಷ್ಟು ಜನ ರೈತರು ಆ ಬದನೆಯನ್ನು ಗಿಡಗಳನ್ನೆಲ್ಲ ಕಿತ್ತಾಕಿ ಮತ್ತೆ ಪುನಃ ನಾಟಿ ಮಾಡ್ತಾರೆ. ಆ ರೀತಿ ಮಾಡೋದಕ್ಕೆ ಹೋಗ್ಬಿಡಿ. ನೀವು ಒಂದು ಸಾರಿ ಬದನೆ ನಾಟಿ ಮಾಡಿ ಅದರಿಂದ ಎಲ್ಲ ಬದನೆ ಬೆಳೆಯನ್ನು ಎಲ್ಲ ತಗೊಂಡ್ಮೇಲೆ ಎಲ್ಲ ಖಾಲಿ ಆಯ್ತು ಅಂತ, ನಿಮ್ಮಲ್ಲಿ ಏನಾದರೂ ಇಳುವರಿ ಕಡಿಮೆ ಆದ ಟೈಮಲ್ಲಿ ಆ ಬದನೆ ಗಿಡಗಳನ್ನು ಒಂದು ಅಡಿ ಅಂತರದಲ್ಲಿ ನೀವು ಆ ಬದನೆ ಗಿಡಗಳನ್ನು ಕಟ್ ಮಾಡಿ ನೆಕ್ಸ್ಟ್ ಮತ್ತೆ ನೀರಿಟ್ಟು ನೀವು ಅದಕ್ಕೆ ಗೊಬ್ಬರವನ್ನು ಕೊಟ್ಟಿದ್ದ ಆದಲ್ಲಿ ಮತ್ತೆ ನಿಮಗೆ ಅದರಲ್ಲಿ ಆದಾಯವನ್ನು ಪಡಿಬೋದು. ಪದೇ ಪದೇ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಅದೇ ರೀತಿ ಇಲ್ಲಿ ಕೂಡ ರೈತರು ತೋಟಗಾರಿಕೆಯಲ್ಲಿ ಕೃಷಿಯಲ್ಲಿ ಈ ರೀತಿ ಮಧ್ಯದಲ್ಲಿ ಏನು ಖಾಲಿ ಜಾಗ ಇರುತ್ತಲ್ಲ ಅದರಲ್ಲಿ ಬೆಳೆದಿದ್ದಾರೆ. ಪ್ರತಿ ಒಂದು ವಾರಕ್ಕೆ ಒಂದು ಚೀಲ ಇದರಲ್ಲಿ ಬದನೆಕಾಯಿ ಸಿಗ್ತಾ ಇದೆ. ಅವರು ಏನು ಇಲ್ಲೇ ತೋಟದಲ್ಲೇ ಅವರು 40 ರೂಪಾಯಿ ಕೆ ಜಿ ಮಾರಾಟ ಮಾಡ್ತಾ ಇದ್ದಾರೆ ಇವಾಗ ಪ್ರೆಸೆಂಟ್ಲಿ. ನೀವು ನೋಡ್ಬೋದು ಇದು ಏನು ತುಂಬ ಜಾಗದಲ್ಲಿ ಏನು ಇದನ್ನು ಬಿತ್ತನೆ ಮಾಡಿಲ್ಲ, ಇವರು ನಾಟಿ ಮಾಡಿಲ್ಲ, ಕಡಿಮೆ ಜಾಗದಲ್ಲೇ ಬದನೆ ಗಿಡಗಳನ್ನು ಇಟ್ಟು ಇವರು ಅದರಲ್ಲಿ ಆದಾಯವನ್ನು ಪಡಿತಾ ಇದ್ದಾರೆ. ನೀವು ಕೂಡ ಇದೇ ರೀತಿ ಎಲ್ಲರೂ ಬದನೆಯನ್ನು ಬೆಳೀರಿ, ಅದರಲ್ಲಿ ಆದಾಯವನ್ನು ಪಡಿಬೋದು, ಸಾಕಷ್ಟು ಆದಾಯ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜನವರಿ ಟೈಮಲ್ಲಿ ನೀವು ಇದನ್ನು ಬದನೆಯನ್ನು ನಾಟಿ ಮಾಡಿದ್ದೆ ಆದಲ್ಲಿ ಅತಿ ಹೆಚ್ಚಿನ ಇಳುವರಿ ಬರುತ್ತೆ, ಹಾಗೆ ನಿಮಗೆ ಅತಿ ಹೆಚ್ಚಿನ ರೇಟು ಕೂಡ ಸಿಗುತ್ತೆ ನಿಮಗೆ. ಈ ಜನವರಿ ತಿಂಗಳಲ್ಲಿ ನೀವು ಬೆಳೆದಿದ್ದಾದಲ್ಲಿ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು. ಆವಾಗಲೇ ಒಂದು ಟೈಮ್ ಇದರಲ್ಲಿ ಬೆಳೆಯನ್ನು ಬೆಳೆದು ಇವರು ನೆಕ್ಸ್ಟ್ ಅದನ್ನು ಕಟಾವು ಮಾಡಿ ಮತ್ತೆ ಅದನ್ನೇ ಏನು ಗಿಡಗಳನ್ನು ಕಟ್ ಮಾಡಿ ಮತ್ತೆ ಬಂದಿರುವಂಥ ಬೆಳೆಯಲ್ಲಿ ಈ ವಿಡಿಯೋ ಮಾಡಿದ್ದೀನಿ ನಾನು. ಈ ವಿಡಿಯೋ ಏನು ಅನ್ನಿಸ್ತಾನೆ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ವಿಡಿಯೋಸ್ ನಮ್ಮ ಚಾನಲ್ ಮುಖಾಂತರ ಬರ್ತಾ ಇರುತ್ತೆ. ಅದೇ ರೀತಿ ನೀವು ಏನಾದರೂ ನಿಮ್ಮ ಏನು ಕೃಷಿ ಬಗ್ಗೆ ಮಾಹಿತಿ ಕೊಡೋದಾಗಿರ್ಬೋದು ಅಥವಾ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ತೋಟಗಾರಿಕೆ ಬಗ್ಗೆ ಒಂದಿಷ್ಟು ಜನರಿಗೆ ಮಾಹಿತಿ ಕೊಡೋ ಆಗಿತ್ತಪ್ಪ ಅಂತಂದರೆ ನಮ್ಮ ವಿಡಿಯೋ ತಳಗಡೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ನೀವು ಮಾಡಿರುವಂಥ ಜಾಗದಲ್ಲೇ ಬಂದು ನಾವು ನಿಮ್ಮಿಂದ ರೈತರಿಗೆ ನೇರವಾಗಿ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಕಮೆಂಟಲ್ಲಿ ತಿಳಿಸಿ ನಿಮ್ಮ ನಂಬರನ್ನು ಹಾಕಿ ನಾವು ನಿಮಗೆ ಕರೆ ಮಾಡಿ ಎಲ್ಲ ತಿಳ್ಕೊಂಡು ಫೋನ್ ಮಾಡ್ತೀವಿ ಅಂತ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ